ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮಕ್ಕಳಿಗಿರುವ ಒಂದು ಫ್ರಾಕಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್. ಇದು ನಾನು 2.5 ವರ್ಷದಿಂದ 3 ವರ್ಷ ತನಕ ಇರುವ ಮಕ್ಕಳಿಗೆ ಹಾಕುವಂಥ ಅಳತೆಯಲ್ಲಿ ಸ್ಟಿಚ್ ಮಾಡ್ತಾ ಇರೋದು. ಈ ಫ್ರಾಕಿಗೆ ಫ್ರಂಟಲ್ಲಿ 3 ಪೀಸ್ ಬರುತ್ತೆ, ಬ್ಯಾಕಿನಲ್ಲಿ ಸಿಂಗಲ್ ಪೀಸ್ ಮಾತ್ರ ಬರೋದು. ಫ್ರಾಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ ಪ್ರಿಂಟೆಡ್ ಕ್ಲಾತ್ 3/4 ಮೀಟರ್ ತಗೊಂಡಿದ್ದೀನಿ, ಕಾಟನ್ ಬಟ್ಟೆ ತಗೊಂಡಿರೋದು. ಬ್ಲ್ಯಾಕ್ ಕಲರ್ ಪೀಸು 1/4 ಮೀಟರ್ ಸಾಕು. ಮತ್ತು ಅಳತೆಗೆ ಬೇಕಾಗಿ ನಾನಿಲ್ಲಿ ಸಾಧಾರಣ ಒಂದು ಫ್ರಾಕು ಕೂಡ ತಗೊಂಡಿದ್ದೀನಿ. ಫಸ್ಟಿಗೆ ಈ ಪ್ರಿಂಟೆಡ್ ಕಾಟನ್ ಕ್ಲಾತಿನ 4 ಆಗಿ ಮಡಚಿ ಇಡಬೇಕು. ನಮಗೆ ಯಾವ ಥರ ಇಟ್ಟರೆ ಅಗಲ ಜಾಸ್ತಿ ಸಿಗ್ತದೋ ಅಂತ ನೋಡಿಕೊಂಡು ಮಡಚಿ ಇಡಬೇಕು. ನಾನಿಲ್ಲಿ ಈ ಥರ 4 ಆಗಿ ಮಡಚಿ ಇಟ್ಟಿದ್ದೀನಿ. ಇನ್ನು ಅಳತೆಯ ಫ್ರಾಕನ್ನು ತೆಕ್ಕೊಳ್ಬೇಕು. ಈ ಅಳತೆಯ ಫ್ರಾಕಲ್ಲಿ ನೆಕ್ಕಿನ ಲೆಂಗ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಳುವ. ಇಲ್ಲಿ 3 ಇಂಚು ನೆಕ್ಕಿನ ಲೆಂಗ್ತ್ ಇದೆ, ಆಗ 1/2 ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರೋದು ಕೂಡ ಸೇರಿಸಿ 3.5 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ನೆಕ್ಕಿನ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಳುವ. ಇಲ್ಲಿ ನೆಕ್ಕಿನ ವಿಡ್ತ್ 4 ಇಂಚ್ ಇದೆ, ಆಗ ನಮಗೆ ಮಾರ್ಕ್ ಮಾಡಲಿಕ್ಕಿರುವ ಬಟ್ಟೆಯಲ್ಲಿ 2 ಇಂಚು ಮಾರ್ಕ್ ಮಾಡಬೇಕು. ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ನಾನು ರೌಂಡ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೀನಿ, ಸೇಮ್ ಮೆಷರ್ಮೆಂಟ್ ತಗೊಳ್ತಾ ಇರೋದು. ಇನ್ನು ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳುವ. ಇಲ್ಲಿ 2.5 ಇಂಚು ಶೋಲ್ಡರ್ ಇದೆ, ನಾನು 2.5 ಇಂಚು ಇದರಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮ್ ಹೋಲ್ 4 ಇಂಚು ಮಾರ್ಕ್ ಮಾಡಬೇಕು. ಇನ್ನು ಇಲ್ಲಿಂದ ಮೇಲ್ಗಡೆಗೆ 1 ಇಂಚು ಮಾರ್ಕ್ ಮಾಡಿ ಈ ಥರ ರೌಂಡ್ ಆಗಿ ಮಾರ್ಕ್ ಮಾಡಬೇಕು. ಇನ್ನು ಚೆಸ್ಟ್ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಳುವ. ಇಲ್ಲಿ ಚೆಸ್ಟ್ ವಿಡ್ತ್ 11 ಇಂಚ್ ಇದೆ, ಪ್ಲಸ್ 1 ಇಂಚು ನಾನು ಅದಕ್ಕೆ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ. ಆಗ 12 ಇಂಚ್ ಆಗುತ್ತೆ, 12 ಇಂಚಿನ ಹಾಫ್ ಬೇಕು ಇಲ್ಲಿ ಮಾರ್ಕ್ ಮಾಡಲಿಕ್ಕೆ. ಆಗ 6 ಇಂಚು ಬರುತ್ತೆ, 6 ಇಂಚು ಈ ಥರ ಮಾರ್ಕ್ ಮಾಡಿದ ನಂತರ 1.5 ಇಂಚು ನಾನು ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಇಲ್ಲಿಂದ ಕೆಳಗಡೆಗೆ 1/4 ಇಂಚು ಶೇಪ್ ಲೆಂಗ್ತ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಅಲ್ಲಣ್ಣ ಬಿಡ್ತು ನಾನು 5.5 ಇಂಚು ತೆಕ್ಕೊಳ್ತಾ ಇರೋದು, ಪ್ಲಸ್ 1.5 ಇಂಚು ಹೊಲಿಗಾಂಶ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಮೇಲಿಂದ ಕೆಳಗಡೆಗೆ 13 ಇಂಚು ಮಾರ್ಕ್ ಮಾಡುವ. ಇದು ಹಿಪ್ ಲೆಂಗ್ತ್, ಅಲ್ಲಣ್ಣ ಬಿಡ್ತು ನಾನು 6 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ, ಪ್ಲಸ್ 1.5 ಇಂಚು ಹೊಲಿಗಾಂಶ ಕೂಡ ಮಾರ್ಕ್ ಮಾಡಬೇಕು. ನಂತರ ನಾನು ಫ್ರಾಕಿನ ಟೋಟಲ್ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 23.5 ಇಂಚು ಟೋಟಲ್ ಲೆಂಗ್ತ್ ತಗೊಳ್ತಾ ಇರೋದು. ಕೆಳಗಿನ ವಿಡ್ತಿಲಿ 9 ಇಂಚು ಬರ್ತಾ ಇದೆ, ನಾನದು ಹಾಗೇನೆ ತಗೊಳ್ತಾ ಇದ್ದೀನಿ. ಸೈಡ್ ಈ ಥರ ಮಾರ್ಕ್ ಮಾಡಬೇಕು. ನಂತರ ಈ ಸೈಡ್ನಲ್ಲಿ ಮೇಲ್ಗಡೆಗೆ 1.5 ಇಂಚು ಮಾರ್ಕ್ ಮಾಡಿ ಹೀಗೆ ಸ್ವಲ್ಪ ಕರ್ವ್ ಆಗಿ ಮಾರ್ಕ್ ಮಾಡಬೇಕು. ಇನ್ನಿದು ಮಾರ್ಕ್ ಮಾಡಿದ ಹಾಗೇನೆ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿದ ನಂತರ ಇದರಿಂದ ಬ್ಯಾಕ್ ಪೀಸನ್ನು ತೆಗಿಬೇಕು. ಬ್ಯಾಕ್ ಪೀಸ್ ತೆಗೆದ ನಂತರ ಫ್ರಂಟ್ ಪೀಸನ್ನು ಈ ಥರ ಕರೆಕ್ಟಾಗಿ 2 ಆಗಿ ಮಡಚಿ ಇಡಬೇಕು. ನಂತರ ಇದರ ಕರೆಕ್ಟ್ ಸೆಂಟರ್ನಲ್ಲಿ ಕಟ್ ಮಾಡ್ಕೊಳ್ಬೇಕು. ಇನ್ನು ಫ್ರಂಟ್ ಪೀಸಿನ ಸೆಂಡರಿಗೆ ಇಡಲಿಕ್ಕೆ ಬೇಕಾಗಿರುವ ಬ್ಲ್ಯಾಕ್ ಬಟ್ಟೆಯನ್ನು ತಗೊಳ್ಳುವ. ಈ ಬಟ್ಟೆಯನ್ನು ಈ ಥರ ಕರೆಕ್ಟಾಗಿ ಇಡಬೇಕು. ನಂತರ ಬ್ಲ್ಯಾಕ್ ಬಟ್ಟೆಯಲ್ಲಿ ಈ ಪ್ರಿಂಟೆಡ್ ಬಟ್ಟೆಯ ಸೇಮ್ ಲೆಂಗ್ತ್ ಈ ಥರ ಮಾರ್ಕ್ ಮಾಡಬೇಕು. ಬ್ಲ್ಯಾಕ್ ಬಟ್ಟೆಯ ವಿಡ್ತ್ ನಾನೀಗ ಹೊಲಿಗೆ ಅಂಶ ಕೂಡ ಸೇರಿಸಿ 6 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡಿದ ನಂತರ ಕಟ್ ಮಾಡ್ಕೊಳ್ಬೇಕು.
ಇನ್ನು ಫ್ರಾಕಿನ ನೆಕ್ ಮತ್ತು ಆರ್ಮ್ ಹೋಲ್ ಸ್ಟಿಚ್ ಮಾಡಲಿಕ್ಕಿರುವ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಳ್ಳುವ. 1 ಇಂಚ್ ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡಬೇಕು. ಈ ಫ್ರಾಕಿಗೆ ಬೇಕಾಗಿರುವ ಕಟ್ಟಿಂಗ್ ಇಷ್ಟೇ. ಇನ್ನಿದ್ರೆ ಸ್ಟಿಚಿಂಗ್ ಹೇಗೆ ಅಂತ ನೋಡ್ಕೊಂಡು ಬರುವ. ಫಸ್ಟಿಗೆ ನಾನಿಲ್ಲಿ ಫ್ರಂಟ್ ಪೀಸನ್ನು ತಗೊಂಡಿದ್ದೀನಿ. ಈ ಫ್ರಂಟ್ ಪೀಸಿನ ಸೆಂಟರ್ಗೆ ಬ್ಲ್ಯಾಕ್ ಪೀಸಿನ ಇಟ್ಟು ಸ್ಟಿಚ್ ಮಾಡಬೇಕು. ಪ್ರಿಂಟೆಡ್ ಪೀಸಿನ ಹೊರ ಸೈಡಿಗೆ ಬ್ಲ್ಯಾಕ್ ಪೀಸಿನ ಹೊರ ಸೈಡ್ ಇಟ್ಟು ನಿಮಗೆ ಎಷ್ಟು ಹೊಲಿಗೆ ಅಂಶ ಬೇಕು ಅಂದರೆ ಅಷ್ಟು ಹೊಲಿಗೆ ಅಂಶ ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ಪ್ರಿಂಟೆಡ್ ಪೀಸ್ ಕೂಡ ಬ್ಲ್ಯಾಕ್ ಪೀಸಿಗೆ ಇಟ್ಟು ಸ್ಟಿಚ್ ಮಾಡಬೇಕು. ನಾನೀಗ ಈ ಥರ ಸ್ಟಿಚ್ ಮಾಡಿ ತಗೊಂಡಿದ್ದೀನಿ. ಇನ್ನು ಇದರ ಮೇಲ್ಗಡೆಯಿಂದ ಕೆಳಗಡೆಗೆ ನಾವು ಸಾಧಾರಣ ಪ್ಲೀಟೆಡ್ ಫ್ರಾಕ್ ಸ್ಟಿಚ್ ಮಾಡ್ತಿದ್ರೆ ಅದರ ಮೇಲೆ ಪಾರ್ಟಿಗೆ ಎಷ್ಟು ಲೆಂಗ್ತ್ ತಗೊಳ್ತೀವೋ ಅದರನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ 9 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಈ ಬ್ಲ್ಯಾಕ್ ಪೀಸಲ್ಲಿ ಟ್ಯಾಪನ್ನು ಈ ಥರ ಇಟ್ಟು ಇದರ ವಿಡ್ತ್ ಎಷ್ಟು ಬರ್ತಾ ಇದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ 5.5 ಇಂಚು ವಿಡ್ತ್ ಬರ್ತಾ ಇದೆ. ಈ 5.5ನ ಕರೆಕ್ಟ್ ಹಾಫ್ ಬೇಕು ಈ ಬ್ಲ್ಯಾಕ್ ಪೀಸಲ್ಲಿ ಮಾರ್ಕ್ ಮಾಡಲಿಕ್ಕೆ. ಈ ಥರ 2.5 ಇಂಚು ಮತ್ತು ಪ್ಲಸ್ 1 ಪಾಯಿಂಟ್ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಈ ಸೈಡಿನಿಂದ ಈ ಥರ ಮಡಚಿ ಈ ಮಾರ್ಕ್ ಮಾಡಿದ ಸೆಂಟರ್ಗೆ ಇಡಬೇಕು. ಈ ಥರ ಇಡುವಾಗ ಬ್ಲ್ಯಾಕ್ ಪೀಸಲ್ಲಿ ಸಣ್ಣ ಪೈಪಿಂಗ್ ಬರುವ ಹಾಗೆ ಬೇಕು ಇಡಲಿಕ್ಕೆ. ಈ ಸೈಡು ಸಹ ಆ ಥರನೇ ಇಡಬೇಕು. ಈ ಥರ ಇಟ್ಟ ನಂತರ ಇದರ ಸ್ಟಿಚ್ ಮಾಡ್ಕೊಳ್ಳುವ. ನಾವು 9 ಇಂಚು ಮಾರ್ಕ್ ಮಾಡಿದ ಅಲ್ಲಿ ತನಕ ಸ್ಟಿಚ್ ಮಾಡಿದರೆ ಸಾಕು. ಅಲ್ಲಿ ತನಕ ಸ್ಟಿಚ್ ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಮೇಲ್ಗಡೆಗೆ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಈ ಫ್ರಂಟ್ ಪೀಸಿಗೆ ಕ್ರಾಸ್ ಪೀಸನ್ನು ಇಟ್ಟು ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ಫ್ರಂಟ್ ನೆಕ್ಕಿನ ಒಳ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಈ ಕ್ರಾಸ್ ಪೀಸಿನ ಹೊರ ಸೈಡಿಗೆ ಈ ಥರ ಮಡಚಿ ಸ್ಟಿಚ್ ಮಾಡಬೇಕು. ಇನ್ನು ಬ್ಯಾಕ್ ನೆಕ್ ಸ್ಟಿಚ್ ಮಾಡ್ಕೊಳ್ಳುವ. ಬ್ಯಾಕ್ ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿ ನಾನು ಸೇಮ್ ಬಟ್ಟೆಯಿಂದಲೇ ಕ್ರಾಸ್ ಪೀಸ್ ಕಟ್ ಮಾಡಿ ತಗೊಂಡಿದ್ದೀನಿ. ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಕ್ರಾಸ್ ಪೀಸಿನ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ಇನ್ನು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳುವ.
ಹೊರ ಸೈಡ್ ಎರಡು ಒಟ್ಟಿಗೆ ಇಟ್ಟು ಒಳ ಸೈಡಲ್ಲಿ ಅರ್ಧ ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. ಇನ್ನು ಆರ್ಮ್ ಹೋಲ್ ಅನ್ನು ಸ್ಟಿಚ್ ಮಾಡ್ಕೊಳ್ಳುವ. ಆರ್ಮ್ ಹೋಳಿನ ಒಳ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಇಟ್ಟು ಕಾಲಿಂಚು ಬಿಟ್ಟು ಸ್ಟಿಚ್ ಮಾಡಬೇಕು. ಇನ್ನು ಈ ಕ್ರಾಸ್ ಪೀಸಿನ ಹೊರ ಸೈಡಿಗೆ ಈ ಥರ ಮಡಚಿ ಸ್ಟಿಚ್ ಮಾಡಬೇಕು. ಈ ಫ್ರಾಕಿಗೆ ಬ್ಯಾಕ್ ಸೈಡಲ್ಲಿ ನಾನು ಬಳ್ಳಿ ಕೂಡ ಇಡ್ತಾ ಇದ್ದೀನಿ. ಆದ ಕಾರಣ 2 ಇಂಚು ಅಗಲದಲ್ಲಿ ಬಳ್ಳಿಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡಿದ್ದೀನಿ. ಈ ಥರ ಬಳ್ಳಿ ಸ್ಟಿಚ್ ಮಾಡಿ ತೆಕ್ಕೊಂಡಿದ್ದೀನಿ. ಇನ್ನು ಫ್ರಾಕಿನ ಸೈಡ್ ಜಾಯಿಂಟ್ ಮಾಡ್ಕೊಳ್ಳುವ. ಟ್ಯಾಪನ್ನು ಈ ಥರ ಇಟ್ಟು ನಾನು ಒಂದು 8 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಅದು ಬಳ್ಳಿ ಇಡಲಿಕ್ಕೆ ಬೇಕಾಗಿ ಮಾರ್ಕ್ ಮಾಡ್ತಾ ಇರೋದು. ಈ ಥರ ಬಳ್ಳಿಯನ್ನು ಇಟ್ಟು ಸ್ಟಿಚ್ ಮಾಡಬೇಕು. ಇನ್ನು ಫ್ರಾಕಿನ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ಫಸ್ಟಿಗೆ 1/2 ಇಂಚು ಮಡಚಬೇಕು, ನಂತರ ಪುನಃ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಫ್ರಾಕಿನ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಫ್ರಾಕಿನ ಇಲ್ಲಿ ನಾನು 3 ಬಟನ್ಸ್ ಇಡ್ತಾ ಇದ್ದೀನಿ. ಈ ಥರ ಇರುವ 3 ಬಟನ್ಸ್ ತೆಕ್ಕೊಂಡಿದ್ದೀನಿ. ಈಗ ಬಟನ್ ಸ್ಟಿಚ್ ಮಾಡಿ ಆಗಿದೆ. ಫೈನಲಿ ಫ್ರಾಕ್ ಈ ಥರ ಇದೆ. ಮಕ್ಕಳಿಗೆ ಇದು ಫ್ರಾಕ್ ಆಗಿಯೂ ಟಾಪ್ ಆಗಿಯೂ ಯೂಸ್ ಮಾಡ್ಬೋದು. ಹಾಗಾದರೆ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ವೀಡಿಯೋನ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆ ಒಮ್ಮೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ರದಲ್ಲೇ ಇರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಬೇಕು. ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ಮಾತ್ರ ನಾನು ಫ್ಯೂಚರ್ನಲ್ಲಿ ಅಪ್ಲೋಡ್ ಮಾಡೋ ವೀಡಿಯೋಸಿನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.